ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಶ್ರೀ ಮತ್ತು ಶಿವಲಿಂಗಯ್ಯ ಅವರ ನಡುವಿನ ಆಡಿಯೋ ಸಂಭಾಷಣೆಯಲ್ಲಿ ಏನಿದೆ ಈ ಎಲ್ಲ ಕುತೂಹಲ ಕೂಡ ನಿಮಗೂ ಕೂಡ ಇರುತ್ತೆ ಸೋ ಕೇಳ್ಕೊಂಬರೋಣ ಅನ್ನು ಮಾತಾಡಪ್ಪ ಹಲೋ ಶಿವಲಿಂಗ ಅವರ ಹೌದು ಹೇಳಿ मार्केटिंग कंसल्टेंट आगे मुंचे ना ಆಮೇಲೆ ನನ್ನತ್ರ ಬಂದ ಒಂದು ತಿಂಗಳಿಗೆ ಅವರಿಗೆ ಒಂದು ಸರಿ ಸ್ಟ್ರೋಕ್ ಆಯ್ತು ಮುಂಚೆನೋ ಇತ್ತು ಅವರಿಗೆ ಸ್ವಲ್ಪ ಕೈ ಸ್ವಲ್ಪ ತ್ರಾಸ ಇತ್ತು ಬೆಂಡಿಕ್ಕು ಸರಿ ಅದಾದ ಆ ಟೈಮ್ ಅಲ್ಲಿ ನಮಗೆ ಸರಿಯಾಗಿ ಗೊತ್ತಿರಲಿಲ್ಲ ಅವರು ನಿಮ್ಮ ತಂದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅವಾಗ ನಾನೇ ಟ್ರೀಟ್ಮೆಂಟ್ ಮಾಡಿ ಮತ್ತೆ ಮನೆಯಲ್ಲಿ ಸೆಪರೇಟ್ ಒಂದು ಮನೆ ಕೊಟ್ಬಿಟ್ಟು ಅವರಿಗೆ ಮೆಡಿಸಿನ್ ಎಲ್ಲ ಕೊಡಿಸಿ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿ ಒಂದು ಮನೆ ಮಾಡಿ ಇಟ್ಟಿದ್ದೆ ಅವರಿಗೆ ಇವಾಗ ಮೊನ್ನೆ ಒಂದು 2 ಡೇಸ್ ಬ್ಯಾಕ್ ಮತ್ತೆ ಸ್ಟ್ರೋಕ್ ಆಯ್ತು ಅವರಿಗೆ ಆಗಿ ಪ್ರಜ್ಞೆ ಬಂದ ಮೇಲೆ ಅವರು ನಮ್ಮನ್ನೆಲ್ಲ ಕನ್ವರ್ಸ್ತಾ ಇದ್ರು ಅವರು ಆಗ ಫೋನ್ ಮಾಡಿದೀವಿ ತುಂಬಾ ಸರಿ ನೀವು ಫೋನ್ ಪಿಕ್ ಮಾಡಿಲ್ಲ ನಿಮ್ಮದು ಮತ್ತೆ ಅಭಿ ಅಂತ ಒಂದು ನಂಬರ್ ಇತ್ತು ಅವರು ನನ್ನ ಮಗ ಅಂತ ಹೇಳಿದ್ರು ಅವರಿಗೂ ಮಾಡಿದೀವಿ ಅವರು ಪಿಕ್ ಮಾಡಿಲ್ಲ ಮತ್ತೆ ಇನ್ನೊಬ್ರು ಯಾರೋ ನಮ್ಮ ಸ್ನೇಹಿತರು ಒಬ್ರು ಇದ್ದಾರೆ ಅಲ್ಲಿನ ಅಂತ ಅವರ ಕಡೆಯಿಂದನೂ ಒಂದು ಫೋನ್ ಮಾಡಿದ್ರು ಅವರು ಯಾರು ಅವರ ಬಾಂಬ ಇದೆನೋ ಯಾರೋ ಹೇಳಿದ್ರು ಅವ್ರ ನಂಬರ್ ಮಾಡ್ತಿದೀನಿ ಅವರು ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಪಾಪ ಅವರು ತುಂಬಾ ಸೀರಿಯಸ್ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾರೆ ಅಷ್ಟೇ ಮೇಡಮ್ ಒಂದು 8 ತಿಂಗಳು 8 ತಿಂಗಳು ಆಯ್ತು ಅಷ್ಟೇ ಇಲ್ಲ ಮೇಡಮ್ ಕೊನೆಯದಾಗಿ ಅವರೇ ಹೇಳಿದ್ರು ನಮ್ಗೆ ಹೇಗಾದ್ರು ಮಾಡಿ ಮಕ್ಕಳನ್ನ ತೋರಿಸಿ ಮಕ್ಕಳಿದಾರೆ मैडम मोदलने दागी नमगे गोत्तिल्ला पोलीस स्टेशन अल्ली ओंदु कंप्लेंट माडिदीनि ಕರ್ಸೋದಕ್ಕೆ ಹೇಳಿದ್ದೆ ಮೇಡಮ್ ಅವರೇನೆ ಅವರೇ ನಿಮ್ಮ ತಂದೆಯವರೇನೆ ಹೇಳಿದ್ರು ಮೇಡಮ್ ಹೇಳಿದ್ದೆ ಅವರು ಬರ್ತಾ ಇಲ್ಲ ಅಂದ್ರೆ ಯಾರನ್ನಾದ್ರೂ ಕರೆಸಿ ಅವ್ರು ಬಂದು ನೋಡೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ ಇದಾರೆ ಮೇಡಮ್ ನಿಮಗೆ ನಿಮ್ಮ ಫ್ಯಾಮಿಲಿ ವಿಚಾರನೇ ನಮಗೆ ಗೊತ್ತಿಲ್ಲ ಅರ್ಥ ಆಯ್ತಾ ಕೇಳಾಯ್ತು ಪೊಲೀಸರ ಹತ್ರನೂ ಕೇಳಾಯ್ತು ಪೊಲೀಸರ ಹತ್ರನೂ ನಾನು ಕೇಳಾಯ್ತು ಒಂದು ವಿಚಾರ ಹೇಳ ಅವ್ರು ನಿಮ್ ತಂದೆ ಅಂತ ನಾನು ನಂಬಿಲ್ಲ ನಂಬಿಲ್ಲ ನಾನೇನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನೋಡಿ ನಾನೇನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅವ್ರಿಗೆ ಯಾರಾದ್ರೂ ಸಂಬಂಧಪಟ್ಟವ್ರಿದ್ರೆ ದಯವಿಟ್ಟು ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿದೀನಿ
ಆಯ್ತು ಶಿವಲಿಂಗ ಅವರೆ, ಬಟ್ ಟಿವಿ ಚಾನೆಲ್ ಹೋಗೋ ಐಡಿಯಾ ಕೊಟ್ಟಿದ್ದಾರೆ ಸರ್ ನಿಮ್ಗೆ? ಅವರೇನೆ ಸಂಪತ್ ಸರ ಕೊಟ್ಟಿದ್ದು ಯಾರು ಪರಿಚಯ ಇಲ್ಲ ನಮ್ಗೆ, ಯಾರು ಗೊತ್ತಿಲ್ಲ. ಇವ್ರೊಬ್ರೆ ನೋಡಿರ್ತೀನಿ ಅಂದ್ರೆ ಟಿವಿ ಜಾಸ್ತಿ ನೋಡಲ್ಲ. ಮೇಡಮ್ ನಾನು ಯಾವ ನ್ಯೂಸ್ ಚಾನೆಲ್ ಅಲ್ಲೂ ಹೋಗಿ ಕುತ್ಕೊಂಡಿಲ್ಲ, ಯಾವ ನ್ಯೂಸ್ ಚಾನೆಲ್ ಅಲ್ಲೂ ಹೋಗಿ ಕುತ್ಕೊಂಡಿಲ್ಲ. ನಮ್ಗೆ ತೇಜಸ್ ಸರ್ ಒಂದ್ ನಿಮಿಷ, ತೇಜಸ್ ಸರ್ ಫೋನ್ ಮಾಡಿದ್ರು, ನಿಮ್ಗೊಬ್ರು ನಂಬರ್ ಕೊಡ್ತಾ ಇದೀನಿ, ಅವ್ರು ನಿಮ್ ಹತ್ರ ಮಾತಾಡ್ತಾರೆ. ನೀವೇನ್ ಮಾಡ್ತಾ ಇದೀರ? ಏನಿಲ್ಲ ಸರ್, ಪಾಪ ಅವ್ರನ್ನೇನೋ ಕರ್ಕೊಂಡು ಹೋಗಿ ಮನೇಲಿ ನಿಲ್ಸ್ಕೊಳೋದು ಏನೋ ಮಾಡಿದ್ರೆ ಸಾಕು, ನಮ್ಗೇನಿದೆ ಬಂದು ಕರ್ಕೊಂಡು ಹೋಗಕ್ಕೆ ಹೇಳಿ ಅಂತ ಹೇಳಿದೆ. ಯಾರು ನನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ. ಅವರು ಒಬ್ರು ಟಿವಿ ಇದು ಮಾಧ್ಯಮದವರೇನೆ, ಅವ್ರು ಹೇಳಿದ್ದೆ ನಾನು ಇತ್ತರ ಇದು ಕಾಂಟ್ಯಾಕ್ಟ್ ಈ ತರ ಅಲ್ಲ. ಮೀಡಿಯಾಗ ಹೋಗ್ತಾ ಇರ್ಬೇಕಾದ್ರೆ ಮೀಡಿಯಾ ಕಡೆಯಿಂದಾನೆ ಅವ್ರು ನನಗೆ ಫೋನ್ ಮಾಡಿದ್ರು, ಏನಾಗ್ಬೇಕು ನಿಮ್ಗೆ ಅವರಿಂದ, ಏನ್ ವಿಚಾರ ಅಂತ ಕೇಳಿದ್ರು. ಸರಿ, ನೀವು ಫೋನ್ ಮಾಡಿದ್ರ ಅವ್ರು ಫೋನ್ ಮಾಡಿದ್ರ ಸರ್? ಯಾರು ಸರ್? ಯಾರು ಫೋನ್ ಮಾಡಿದ್ರಿ ಸರ್? ನೀವೇ ಫಸ್ಟ್ ಹೋಗಿದ್ರೆ ಅವರೇ ಫೋನ್ ಮಾಡಿದ್ರು ಸರ್? ಸರ್, ಇದು ನ್ಯೂಸ್ ಚಾನಲ್ ಅವ್ರಿಗೆ ಮೊದ್ಲು ಬಂದ್ಬಿಟ್ಟು ನಾವು ಡೈರೆಕ್ಟ್ ಆಗಿ ಮಾಡಿದ್ದು. ಯಾಕೆ ಫೋನ್ ಮಾಡಿದ್ರಿ? ಈ ತರ ಒಬ್ರು ಇದಾರೆ, ಅವ್ರಿಗೆ ಯಾರು ಸಂಬಂಧಿಕರು ಯಾರು ಗೊತ್ತಾಗ್ತಾ ಇಲ್ಲ, ಅವ್ರು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದಾರೆ, ಒಂಚೂರು ಏನಾದ್ರು ಸಹಾಯ ಮಾಡಿ ಅಂತ ಮಾಡಿದ್ದು. ಆವಾಗ ತೇಜಸ್ ಅವರು ಅವ್ರ ದಿಗ್ಗಜಯ ಟಿವಿ ಕಡೆಯಿಂದ ಮಾಡಿದ್ರು ನಮ್ಗೆ, ಅವರು ನಮ್ಗೆ ಹಳೆ ಪರಿಚಯ, ಅವರು ತುಂಬಾ ಒಂದು ಎರಡ್ ಮೂರು ವರ್ಷಗಳಿಂದ ಪರಿಚಯ ಅವ್ರು ನಮ್ಗೆ. ಹಾಗಾಗಿ ಅವರು ಫೋನ್ ಮಾಡಿದ್ರು ಸರ್, ಈ ತರ ವಿಷಯ ಗೊತ್ತಾಯ್ತು, ಏನಾಯ್ತು ಏನ್ ವಿಚಾರ ಅಂದ್ರು ಹೇಳಿದೆ. ಈ ತರ ಅನುಷ್ ಅವ್ರ ಹೆಸರು ಹೇಳ್ತಾ ಇದಾರೆ ಸರ್, ಅವರು ಈ ತರ ಒಬ್ರು ಇದಾರೆ ಸಂಪತ್ ಸರ್ ಅಂತ ಹೇಳ್ಬಿಟ್ಟು ಎಲ್ಲ ವಿಚಾರ ಹೇಳಿದೆ ನಾನು. ಇವಾಗ ನಾನು ಏನ್ ಮಾಡ್ಬೇಕಾಗಿತ್ತು ಹೇಳಿ ಸರ್? ಹೋಗಿ ಅಲ್ಲ ಪ್ರಾಕ್ಟಿಕಲ್ ಐತಿ, ನಿಮ್ಗೆ ಅವ್ರು ಇಲ್ಲ ನಗ ಬಿಟ್ಬಿಡ್ಬೇಕು. ಅದೇ ಟಿವಿಗೆ ಹೋದ್ರೆ ಅವಶ್ಯಕತೆ ಇಲ್ಲ ಅಲ್ವಾ ಸರ್? ನೀವು ಅದನ್ನ ಅಟ್ಲೀಸ್ಟ್ ಕೇಳ್ಬೇಕು, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನೋಡ್ಬೇಕಿತ್ತು. ಸಡನ್ ಆಗಿ ನೀವು ಸರ್ ಕಾಂಟ್ಯಾಕ್ಟ್ ಎಲ್ಲ ಮಾಡಾಯ್ತು, ಇವಾಗ ವೆಂಟಿಲೇಟರ್ ಹಾಕ್ಬೇಕಂತೆ ಅವ್ರಿಗೆ, ಯಾರಾದ್ರೂ ಅವ್ರ ಬ್ಲಡ್ ಅವ್ರ ಸಂಪರ್ಕ ಸರ್ ಮೇಡಮ್ ಹೇಳಿ ಹೇಳಿ ಮೇಡಮ್. ಮಾಡಿದೀನಿ ಮೇಡಮ್ ಮೆಸೇಜ್ ಎಲ್ಲ ಮಾಡಿದೀನಿ, ಮೆಸೇಜ್ ಎಲ್ಲ ಮಾಡಿದೀನಿ. ಸರಿ ಮೇಡಮ್ ಮಾಡಿ, ನಾನೇನು ತಪ್ಪು ಮಾಡಿಲ್ಲ ಅಂತ ನನ್ಗೆ ಅನಿಸ್ತಾ ಇದೆ ಮಾಡಿ. ಅಲ್ಲ ಸರ್ ನಾನೊಂದು ಮಾತಾಡಲ್ಲ, ದಾರಿಯಲ್ಲಿ ಯಾರೇ ಒಬ್ರು ಬಿದ್ರು ಎತ್ಕೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಸೇರಿಸೋದು ಒಬ್ರು ಮಾನವೀಯತೆ, ಅವ್ರು ಪರಿಚಯ ಇದಾರೆ ಅಂತ ನಾನು ಹೇಳ್ತಾ ಇಲ್ಲ, ಮಾನವೀಯತೆ. ಅದನ್ನ ಅವ್ರ ಕಡೆಯಿಂದ ಆದ್ರೆ ಅವ್ರ ಮನೆಯವರಿಗೆ ತಲುಪಿಸೋದು ಪ್ರಯತ್ನ ಪಡ್ಬೋದು ಅಲ್ವರಾ, ಆಗಿಲ್ಲ ಅಂದ್ರೆ ಕೈ ಬಿಟ್ಬಿಡ್ಬೇಕು. ಅದನ್ನ ನಾನು ಮಾಡಿದೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಹೋದೆ, ಅದು ಎನ್ ಸಿ ಆರ್ ಕಾಪಿ ಬೇಕಾಗಿದೆ ನಿಮ್ ಹತ್ರ ಸ್ಟೇಷನ್, ಅದನ್ನು ಕೊಡ್ತೀನಿ. ಅಲ್ಲೂ ಹೋದೆ, ಸರ್ ಈ ತರ ಇದೆ ದಯವಿಟ್ಟು ಏನಾದ್ರೂ ವ್ಯವಸ್ಥೆ ಮಾಡಿ, ಅವ್ರನ್ನ ಕರೆಸಿ, ನನ್ನ ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂದ್ರೆ ಸ್ಟೇಷನ್ ಅಲ್ಲಿ ಹೇಳಿದ್ರು ನಮ್ ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂದ್ರೆ, ಅದು ಎನ್ ಸಿ ಆರ್ ಕಾಪಿ ಇದೆ ಬೇಕಾದ್ರೆ ನಾನು ಕಳಿಸ್ತೀನಿ ಸೀನಿಯರ್ ಸ್ಟೇಷನ್. ನಾನ್ ಏನ್ ಮಾಡ್ಲಿ ಹೇಳಿ ಮೇಡಮ್, ನನ್ ಜಾಗದಲ್ಲಿ ನೀವಿದ್ರೆ ಏನ್ ಮಾಡ್ತಾ ಇದ್ರಿ ಹೇಳಿ? ಮೇಡಮ್ ನಾನು ಎಲ್ಲೂ ಹೋಗಿಲ್ಲ, ಯಾವ ಚಾನಲ್ಗೂ ಹೋಗಿ ಕುತ್ಕೊಂಡು ಮಾತಾಡಿಲ್ಲ, ಹಾಸ್ಪಿಟಲ್ ಅಲ್ಲಿದೆ, ಹಾಸ್ಪಿಟ್ಲಿಗೆ ಬಂದ್ರು. ಎಲ್ಲ ನ್ಯೂಸ್ ಚಾನಲ್ ಅವ್ರು ಬಂದ್ರು, ಒಬ್ರು ಗೊತ್ತಾದ್ರೆ ಅದೆಲ್ಲರಿಗೂ ಗೊತ್ತಾಗುತ್ತೆ. ಎಲ್ಲ ನ್ಯೂಸ್ ಚಾನಲ್ ಬರೋಕೆ ಕಾರಣ ಯಾರು ಸರ್? ಕಾರಣ
ಕಾರಣಕರ್ತರು ಯಾರು ಸರ್? ಎಲ್ಲ ನ್ಯೂಸ್ ಎಲ್ಲ ಅಲ್ಲಿ ಬರೋ ಕಾರಣಕರ್ತರು ಯಾರು ಸರ್? ಸರ್ ಎಲ್ಲ ಟ್ರೈ ಮಾಡಿದ್ರೆ ಆಸ್ಪೆಕ್ಟ್ನವರು ಹೇಳಿದ್ದಾರೆ, ಆಸ್ಪೆಕ್ಟ್ನವರು ಹೇಳಿದ್ದಾರೆ ಮೀಡಿಯಾಗೆ. ಈಗ ಅವ್ರು ಹೇಳಿದ್ರಲ್ಲ ಸಿಕ್ಕಿಲ್ಲ ಅಂದ್ರೆ ಏನ್ಕೋ ಸರ್ ಆಯ್ತು, ಸಿಕ್ಕಿಲ್ಲ ಅಂತಂದ್ರೆ ನೀವು ಮೀಡಿಯಾಗೆ ಕುತ್ಕೊಂಡ್ಬಿಟ್ಟು ಮಾನ ಮರ್ಯಾದೆ ಕಳ್ಬಿಡ್ಬೇಕು ಅಷ್ಟೇ ಅಲ್ಲ ಸರ್ ನಿಮ್ಗೆ ಸರ್? ನಮ್ಗೆ ಅದ್ರಿಂದ ಏನ್ ಸಿಗುತ್ತೆ? ಅಲ್ಲ ಏನ್ ಸಿಗುತ್ತೆ ಹೇಳಿ ಅದ್ರಿಂದ? ನೀವೇನ್ ನಮ್ಗೆ ಪರಿಚಯ ಇದ್ದೀರಾ? ನಮ್ಗೆ ದುಶ್ಮನ್ಗಳ, ನಮ್ಗೆ ಕೆಟ್ಟವರ, ನನ್ಗೆ ಏನ್ ಸಿಗುತ್ತೆ ನಿಮ್ ಮನ ಮರ್ಯಾದೆ ಕಳೆದ್ರೆ? ಸರ್ ಒಂದ್ ಹೇಳ್ತೀನಿ ಕೇಳಿ. ಹೇಳಿ ಸರ್. ಒಂದು ಸೆಲೆಬ್ರಿಟಿ ಆಗಿದ್ರೆ ಮಾತ್ರನೇ ನೀವ್ ಅಲ್ಲಿ ಹೋಗಿ ಚಾನಲ್ ಕುತ್ಕೊಳ್ಳಕ್ ಸಾಧ್ಯ. ಸೆಲೆಬ್ರಿಟಿ ಅಲ್ಲಂದ್ರೆ ಕಾಮನ್ ಮ್ಯಾನ್ ಅನ್ನ ಕರ್ಕೊಂಡು ಟಿವಿ ಯಾವಾಗ ತೋರುತ್ತಾನೆ? ಯಾರು ತೋರ್ಸಲ್ಲಲ್ವಾ ಸರ್? ಹೌದೌದು. ಮನುಷ್ಯ ಗೊತ್ತಿದ್ದಕ್ಕೋಸ್ಕರ ಅಲ್ವಾ ಸರ್ ನೀವ್ ಹೋಗಿ ಟಿವಿ ಕುತ್ಕೊಂಡಿದ್ದು, ಟಿವಿ ಹೋಗಿ ಮಾತಾಡಿದ್ದು? ಖಂಡಿತ ಇವ್ರ ಹೆಸರನ್ನ ನಾನು ಹೇಳಿಲ್ಲ. ನಾನು ಹೇಳಿರೋದನ್ನ ಅವ್ರದ್ದು ಸಂಬಂಧಪಟ್ಟವರು, ಆ ಸಂಪತ್ ಅವ್ರಿಗೆ ಸಂಬಂಧಪಟ್ಟವ್ರನ್ನ ನೋಡಿ ಸರ್ ನಾನು ಮಾತಾಡೋದು. ಸರ್ ಏನಿಲ್ಲ ಸರ್, ಸಿಂಪಲ್ ಕೇಳಿದೆ. ಹೇಳ್ತೀನಿ ಹೇಳ್ತೀನಿ ನೋಡಿ ಸರ್, ನನಗೆ ಆಲ್ವಿನ್ ಬಂದವ್ರು ಕರ್ಕೊಂಬಂದು ನನ್ನ ಹತ್ರ ಮಾರ್ಕೆಟಿಂಗ್ ಕೆಲ್ಸಕ್ಕೆ ಅಂತ ಬಿಟ್ರು. ಮೊದಲು ನ್ಯೂಟ್ರಿನಲ್ ಮಾಡ್ತಾ ಇದ್ರು, ಇವರು ನ್ಯೂಟ್ರಿನ್ ಕಂಪ್ನಿಯಲ್ಲಿ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ತಗೊಂಬಂದು ನಮ್ಮ ಹತ್ರ ಬಿಟ್ರು. ಬಂದು ಒಂದ್ ತಿಂಗಳಿಗೆ ಅವ್ರಿಗೆ ಸ್ಟ್ರೋಕ್ ಆಯ್ತು. ನಮ್ಗೆ ಯಾವ ಮಾಹಿತಿನೂ ಗೊತ್ತಿಲ್ಲ, ಯಾರು ಇವರು, ಅನುಶ್ರೀವರ್ ಯಾರು, ಅಭಿಯವರ್ ಯಾರು, ಸಂಪತ್ ಅವ್ರಿಗೂ ಏನ್ ಸಂಬಂಧ ನಮ್ಗೆ ಏನು ಗೊತ್ತಿಲ್ಲ. ನೋಡಿ ಸರ್, ಸಂಪತ್ ಸರ್ ಹೇಳಿದ್ದಕ್ಕೇನೆ ನಾನು ಮೀಡಿಯಾದವ್ರಿಗೆ ಹೇಳಿದ್ದೆ ಟಿವಿ ಅವ್ರಿಗೆ. ಹೇಳಿ ಸರ್. ಲೈಫ್ ಹಾಳು ಮಾಡ್ಬೇಕು ಅಂತಂದ್ರೆ ಟಿವಿಗೆ ಹೋಗ್ಬಿಡ್ತಾರೆ, ಸೆಲೆಬ್ರಿಟಿಗಳು ಲೈಫ್ ಹಾಳು ಮಾಡ್ಬೇಕು ಅಂತ ಟಿವಿಗೆ ಹೋಗಿ ಕುತ್ಕೊಂಡ್ಬಿಡ್ತಾರೆ. ಇದೊಂದೇ ಜನ ಗೊತ್ತಿರೋ ಸರ್. ಸರ್ ನಾನು ಕರೆಸಿ ಕರೆಸಿ ಮಾತಾಡಿ ಅಂತ ಹೇಳಿದೆ ಸರ್. ನಾನು ಯಾವ್ದು ಬೇಡ, ಕರೆಸಿ ಅವ್ರಿಗೇನಿದೆ ಮಾತಾಡಿ ಕಳಿಸ್ಕೊಡಿ. ಟಿವಿ ಹೋದ್ರೆ ಟಿವಿಗೆ ಮಾನವೀಯತೆ ಎಲ್ಲ ಇರಲ್ಲ ಸರ್. ಒಂದ್ ನಿಮಿಷ ಇರಿ ಸರ್, ಇನ್ನೊಬ್ರು ನಮ್ ಸ್ನೇಹಿತರು ಒಬ್ರು ಕಾಣ್ತಾರೆ. ಹಾಗೆ ಮೇಡಮ್ ನಮ್ಗೆ ಗೊತ್ತಿಲ್ಲ, ನಾನು ವಾಟ್ಸ್ಆಪ್ ಮೆಸೇಜ್ ಆಗ್ದಾವ್. ನೀವು ಒಂದೇ ಒಂದ್ ಸರಿ ಏನಾದ್ರೂ ಒಂದ್ ರಿಪ್ಲೈ ಮಾಡಿದ್ರು, ನಾವು ನಿಮ್ ನಂಬರ್ ಕೊಟ್ಟಿದ್ರು, ನಾನು ನೇರವಾಗಿ ಮಾತಾಡ್ತಾ ಇದ್ದೆ. ಸರ್ ಅವ್ರಿಗೂ ಹೇಳ್ದೆ, ಅವ್ರಿಗೂ ಹೇಳ್ದೆ, ನಾನು ಕರ್ಕೊಂಬಂದೆ, ನಾನು ಬಿಟ್ಟೆ. ಆಕ್ಚುಲಿ ನನ್ಗೆ ಅವ್ರು ಫೋನ್ ಇತ್ತ ಇಲ್ಲ, ಅವ್ರ ಮಾವ ಅಂತೆ, ಮಾವನು ಬಮ್ಮೈತನ ಹೇಳಿದ್ರು. ನಿಮ್ ಒಂದ್ ನಿಮಿಷ ಇರಿ, ನಾನೇನು ಕೋಚ್? ಹೌದು, ಆಲ್ವಿನ್ ಹೆಸರನ್ನು ಹೇಳಿದೀನಿ, ಆಲ್ವಿನ್ ಹೆಸರನ್ನು ಹೇಳಿದೀನಿ. ಸಿಂಪಲ್ ಆಗಿ ಹೇಳ್ತೀನಿ ಸರ್, ನಿಮ್ ಅವ್ರನ್ನ ಕರ್ಕೊಂಡ್ ಬಿಟ್ಟಿದ್ದು ಆಲ್ವಿನ್ ಅವರು, ಆಲ್ವಿನ್ ಅವ್ರು ಕರ್ಕೊಂಡ್ ಬಿಟ್ರು ಅಂತ ಹೇಳಿ ಬಿಟ್ಬಿಟ್ಟಿದ್ರೆ ಮುಗ್ದೆ ಹೋಗ್ತೀನಿ. ನಾನು ಹಾಗೇನೆ ಹೇಳಿರೋದಲ್ವಾ, ಆಲ್ವಿನ್ ಅವ್ರು ಅಲ್ಲಿಗೆ ನಾನು ಹೇಳಿರೋದೇ ಆಲ್ವಿನ್ ಹೆಸರೇ ಸರ್. ನಿಮ್ಗೆ ಒಂದ್ ನಿಮಿಷ ಇರಿ, ಹಂಗೆ ನೋಡಿ ಮೇಡಮ್, ನೀವು ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಖಂಡಿತ ಗೊತ್ತಿಲ್ಲ, ನಾನು ಹೇಳ್ಬಿಟ್ಟು ಆಂಕರ್ ಅನಿಶ್ ಅಂತ ನಾನು ಮಾತಾಡಿಲ್ಲ. ಅವ್ರಿಗೆ ಹೇಳಿಲ್ಲ, ನಾನು ಹೇಳಿಲ್ಲ ಮೇಡಮ್. ನಾನು ಹೇಳಿರೋದೇನಂತ ಅಂದ್ರೆ, ಆ ವ್ಯಕ್ತಿಗೆ ಸಂಬಂಧಪಟ್ಟವ್ರು ಯಾರಿದ್ದಾರೆ ಕರೆಸಿ ಅವ್ರಿಗೆ ತೋರಿಸಿ. ನಾನು ಏನ್ ಮಾಡ್ಬೇಕಾಗಿತ್ತು ಹೇಳಿ, ಯಾವ ತರ ಬರ್ಬೇಕಾಯ್ತು? ನಾನು ಹೇಳಿ 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 ಸರ್. ಸರ್ ನಿಜ ಇಲ್ಲ, ಆ ವ್ಯಕ್ತಿ ಬಂದ್ಬಿಟ್ಟು ಅನುಶ್ರೀ ತಂದೆ ಅಂತ ಹೇಳಿದ್ರೆ ಯಾರು ನಂಬಲ್ಲ. ನಮ್ ತರ
ನಂಬಲ್ಲ, ಯಾರು ನಂಬಲ್ಲ. ನಾನ್ ಹೇಳಿರೋದು ಹೇಳಿದ್ದು, ನಾನ್ ಹೇಳಿದ್ದೇನಂತ ಆ ವ್ಯಕ್ತಿಗೆ ಸಂಬಂಧ ಪಟ್ಟವ್ರನ್ನ ಕರೆಸಿ ತೋರಿಸಿ. ತುಂಬಾ ಕ್ರಿಟಿಕಲ್ ಹೇಳಿದೆ, ಸೀರಿಯಸ್ ಆಗಿದ್ದಾರೆ. ಓಲಿ ಇವಾಗ ಬೇರೆ ಯಾವ ದಾರಿ ಸರ್, ಮೀಡಿಯಾದವ್ರ ದಾರಿ ತೋರಿಸಲ್ಲ ಅಂದ್ರೆ ಇನ್ ಯಾರು ತೋರಿಸ್ಬೇಕು ಹೇಳಿ ಸರ್? ಆಯ್ತು, ಹೌದು ಮೇಡಮ್, ಕರೆಕ್ಟ್ ನೀವು ಹೇಳ್ತಾ ಇರೋದು ಅಷ್ಟೇ ಮಾಡಿ ಮೇಡಮ್, ಅಷ್ಟೇ. ಖಂಡಿತ 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 ಮೇಡಮ್, ಓಕೆ. ನೋಡಿ, ಎಲ್ಲಾರ್ಗೂ ಫೋನ್ ಮಾಡಿ ಪ್ರಯತ್ನ ಪಟ್ಟಿದ್ದೀನಿ ಸರ್. ಹೇಳಿ, ಇದು ಕೊನೆ ಸ್ಟೇಜ್, ಅವರು ಲಾಸ್ಟ್ ಸ್ಟೇಜ್ ಅಲ್ಲಿ ಇದಾರೆ ಅವರು. ಹೇಳಿ ಸರ್, ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಸರ್. ಸರ್ ಬೇರೆ ಸರ್, ಸ್ಟೇಷನ್ ಅಲ್ಲಿ ಅವರು ಕೆಲಸನ ಸ್ಪೀಡ್ ಆಗಿ ಮಾಡ್ತಾ ಇಲ್ಲ. ಇದು ಇಲ್ಲ ಇಲ್ಲ, ಅವ್ರು ಸರ್ ಸರಿ ಸರ್, ನಾನೊಬ್ಬ ಕಾಮನ್ ಮ್ಯಾನ್ ಸರ್, ನನಗೇನ್ ಸಿಗುತ್ತೆ ಸರ್ ಅದರಿಂದ? ನೀವು ಸೆಲೆಬ್ರಿಟಿ ಗೊತ್ತು ನನಗೆ, ನೀವು ಸೆಲೆಬ್ರಿಟಿ ಇದ್ದೀರಾ ಅಲ್ಲ, ನನಗೇನ್ ಸಿಗುತ್ತೆ? ನಿಮ್ಮನ್ನ ಕರ್ಕೊಂಡೋಗಿ, ನಿಮ್ಮನ್ನ ಕರ್ಕೊಂಡೋಗಿ ಪಬ್ಲಿಸಿಟಿ ಮಾಡಿದ್ರೆ ನನಗೇನ್ ಸಿಗುತ್ತೆ ಸರ್? ಅದು ಬೇಕಾಗೇ ಇಲ್ಲ ನನಗೆ. ನೋಡಿ ಸರ್, ಅದು ನನಗೆ ಬೇಕಾಗೇ ಇಲ್ಲ ಸರ್. ನನಗೆ ನಾ ಇದುವರೆಗೂ ಯಾರಿಗೂ ಮಾಡಿಲ್ಲ ಸರ್ ಕೆಟ್ಟದ್ನ. ಅವ್ರಿಗೂ ಅಷ್ಟೇ, ಸಂಪತ್ ಅವ್ರಿಗೂ ಅಷ್ಟೇ. ಅವತ್ತಿಂದ ಇವತ್ತಿನ ತನಕ ಫ್ರೀ ಆಗಿ ಊಟ ತಿಂಡಿ ಹಾಕ್ಬಿಟ್ಟು ಮೆಡಿಸನ್ ಕೊಡ್ತಾ ಇದೀನಿ. ಹಾಸ್ಪಿಟ್ಲ್ ಹೋದ ಸರಿ ನಾನೇ ಖರ್ಚು ಮಾಡಿದೀನಿ, ಈ ಸರಿನೂ ನಾನೇ ಮಾಡಿದೀನಿ. ಏನು ಕೆಟ್ಟದ್ ಮಾಡೋಣ ಇನ್ನೊಬ್ರಿಗೆ ಹೇಳಿ? ಏನ್ ಸರ್ ಕಾಪಿ ಇದೆ ನಮ್ಮ ಹತ್ರ? ಇದೆ ಇದೆ ಖಂಡಿತ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.